ಮುಫ್ತಿ ಸಲ್ಮಾನ್ ಅಜ್ಹರಿ ಅವರ ಜಾಮೀನು ಅರ್ಜಿಯನ್ನು ಗುಜರಾತ್ ಹೈಕೋರ್ಟ್ ತಿರಸ್ಕರಿಸಿದೆ. ಈ ನಿಟ್ಟಿನಲ್ಲಿ ಶನಿವಾರ ನಗರದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಮಾಜದಲ್ಲಿ ಒಡಕು ಉಂಟು ಮಾಡುವ ಹೇಳಿಕೆಯನ್ನು ಅಜ್ಹರಿ ಹಾಕಿದ್ದಾರೆ. ಅವರ ವಿರುದ್ಧ ಸಮಾಜ ವಿರೋಧಿ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಅವರು ಗುಜರಾತ್ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದರು, ಆದರೆ ಅದನ್ನು ತಿರಸ್ಕರಿಸಲಾಯಿತು. ಕೇಂದ್ರ ಸರ್ಕಾರದಿಂದ ಅಲ್ಪಸಂಖ್ಯಾತರು ಮತ್ತು ಮುಖಂಡರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಜಿಲ್ಲಾಧ್ಯಕ್ಷ ಮಕ್ಸೂದ್ ಮಕಾಂದಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ತೀನ್ ಜಾಗೆ ಎಫ್ ಆರ್ ಕರ್ಕೆ ಔರ್ ಸಿರ್ಫ್ ಆಸ್ತಾ ಮೇ ಕನ್ವರ್ಟ್ ಕರ್ಕೆ ಜೋ ಏಕ್ ಕೇಸ್ ಕೋ ಲಂಬಾ ಖಿಂಚಾ ಜಾ ರಹಾ ಹೈ ಯೇ ಸಿರ್ಫ್ ಮೈನಾರಿಟಿ ಕೆ ಏಕ್ ಹಮಾರೆ ಏಕ್ ಮುಕ್ತಿ ಐಸಾ ಸಮಝೆ ಹೈ ಕೆ ಯೇ ಜೋ ಭಿ ಇಸ್ಕೆ ಪೀಚೆ ಜೋ ಆ್ಯಕ್ಚುಲ್ ಇಸ್ಕೆ ಜೋ ಭಿ ಉನ್ಹೊನ್ನೆ ಸ್ಪೀಚ್ ದಿ ಥಿ ವೋ ಇಸ್ರಾಯಲ್ ಕೆ ಖಿಲಾಫ್ ಕೀ ಥಿ ಲೇಕಿನ್ ಯಹಾಂ ಕಿ ಜೋ ಗೌರ್ಮೆಂಟ್ ಹೈ ಜಾನ್ ಬೂಝ್ ಕೆ ವೋ ಮೈನಾರಿಟಿ ಹೈ ಕರ್ಕೆ ಬೋಲ್ ಕೆ ಉನ್ಕೋ ತಕ್ಲೀಫ್ ದೇ ಕೆ ಸಾತ್ ಆಠ ಮಹೀನೆ ಸೇ ಕೇಸ್ ಕೋ ಲಂಬಾ ಖಿಂಚಾ ಜಾ ರಹಾ ಹೈ ಅಗರ್ ಆನೆ ವಾಲೆ ದಿನ ಮೇ ಹಮಾರೆ ಮುಕ್ತಿ ಸಾಹಬ್ ಕೋ ಅಗರ್ ಯಾ ನಹೀ ಕಿಯಾ ಜಾಯೇಗಾ ತೋ ಹಮ್ ಲೋಕ್ ಸಬ್ ಮಿಲ್ಕೆ ಯಹಾಂ ಪೆ ಭೂಖ್ ಹಡ್ತಾಲ್ ಪರ್ ಬೈಠೆಂಗೆ ಹಮಾರಿ ಗೌರ್ಮೆಂಟ್ ಸೇ. ಮೌಲಾನಾ ಅಜ್ಹರಿ ಅವರ ಸ್ಥಿತಿ ಚಿಂತಾಜನಕವಾಗಿರುವುದರಿಂದ ಕೂಡಲೇ ಅವರಿಗೆ ಜಾಮೀನು ನೀಡಬೇಕು ಮುಂತಾದ ಬೇಡಿಕೆಗಳಿರುವ ಹೇಳಿಕೆಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಯಿತು. ಹೇಳಿಕೆಯನ್ನು ಸ್ವೀಕರಿಸಿದ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು. ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆಗೂ ಪ್ರತಿಭಟನಾಕಾರರು ವಿರೋಧ ವ್ಯಕ್ತಪಡಿಸಿದ್ದು ಕಾನೂನು ಬದಲಾವಣೆ ಮಾಡಬಾರದು ಎಂದು ಆಗ್ರಹಿಸಿದ್ದಾರೆ. ಬೇಡಿಕೆಗಳನ್ನು ಅಂಗೀಕರಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕ್ಯಾಮ್ರಾಮ್ಯಾನ್ ವಿನೋದ್ ಕೋಲ್ಕಾರ್ ಜೊತೆ ಚೇತನ್ ಲಕ್ಕೇಬೇಲ್ಕರ್, KMM ಕನ್ನಡ, ಬೆಳಗಾವಿ.